What? इडी दिना इडी रात्री नीन अवन जोतेने स्टे माडिदिया? ಹೌದಪ್ಪ, ಅವತ್ತು ನಾನು ಅವನ ಜೊತೆಲೇ ಅಷ್ಟು ಸಮಯ ಕಳೆದಿದ್ದು. ಗಾಡ್, ಏನಮ್ಮ ಚಿನ್ನಿ ಇದೆಲ್ಲ, ಯಾಕೆ ಹೀಗೆ ಮಾಡಿದೆ? ಅದು ನಾನು ಮಾಡಿದಲ್ಲ ಅಮ್ಮ, ಆಗಿದ್ದು. ನನ್ನ ಜೀವನದಲ್ಲಿ ನಿಜವಾದ ಖುಷಿ ಕಾಣಿಸ್ತಿಲ್ಲ ಅಂತ ಅವನೇ ನನಗೆ ಹೇಳಿ ಒಂದಿನದ ಮಟ್ಟಿಗಾದರೂ ನನ್ನ ಖುಷಿನ ನನಗೆ ವಾಪಸ್ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದು. ಆಗ ಭವಾನಿ ಪರ್ವತಕ್ಕೆ ನಾನೇ ಹೊರಿಸಿದ್ದು. ಅವನು ನನ್ನ ಜೊತೆ ಬಂದಿದ್ದು ಬಾಡಿಗೆಗೋಸ್ಕರ. ಅಲ್ಲಿ ವಿಚಿತ್ರ ವಿಚಿತ್ರ ಅನುಭವ ಆಯಿತು. ಅಲ್ಲಿಗೆ ಹೋದ್ಮೇಲೆ ಮೊದಲನೇ ಸಲ ನಾನು ಮನಸಾರೆ ನಕ್ಕಿದ್ದು, ಖುಷಿ ಜಾಸ್ತಿ ಆಗಿ ಅತ್ತಿದ್ದು, ಕಿರ್ಚಿದ್ದು, ಓಡಿದ್ದು, ನಾನು ಇಷ್ಟಪಟ್ಟಿದ್ದನ್ನು ತಿಂದಿದ್ದು. ಮೊದಲನೇ ಸಲ ನಾನಾಗಿದ್ದಿದ್ದು. ಅಲ್ಲಿವರೆಗೂ ಎಲ್ಲ ಅದ್ಭುತವಾಗೇ ಇತ್ತು. ಆದರೆ ಚರಣ್ ಕೀ ಕಳ್ಕೊಂಡ್ಮೇಲೆ ಕಷ್ಟ ಆಗೋಯ್ತು. ವಿಧಿ ಇಲ್ಲದೆ ನಾವು ಅಲ್ಲೇ ಉಳ್ಕೊಳ್ಳೋ ಪರಿಸ್ಥಿತಿ ಬಂತು. ಅಷ್ಟೊಟ್ ಕಾಡಲ್ಲಿ ಅಷ್ಟು ರಾತ್ರಿಯಲ್ಲಿ ಒಂದು ವಯಸ್ಸಿನ ಹುಡುಗಿ ಜೊತೆಯಲ್ಲಿದ್ದಾಳೆ ಅಂದಮೇಲೆ ಏನು ಬೇಕಾದರೂ ಆಗ್ಬೋದಿತ್ತಲ್ವಾ ಅಲ್ಲಿ. ಆದರೆ ಅವನು ಅಪರಂಜಿ, ನನ್ನ ಎಳ್ಳು ಸೋಗ್ದಾಗೆ ನನ್ನ ಜೋಪಾನ ಮಾಡ್ದ, ಇಡೀ ರಾತ್ರಿ ಕಾವಲ್ ಕಾಯ್ದ, ತಾನ್ ನಡುಗ್ತಿದ್ರು ನನ್ನ ಬೆಚ್ಚುಗಿಟ್ಟು ಮಲಗಿಸ್ದ, ಬದುಕೋದ್ ಹೇಗೆ ಅಂತ ಅರ್ಥ ಮಾಡಿಸ್ದ, ಬೆಳಗ್ಗೆ ಮನೆಯವರೆಗೂ ಬಂದ್ ಬಿಟ್ಟು ಹೋದ. ಆ ಜಾಗದಲ್ಲಿ ಬೇರೆ ಯಾವ್ದೇ ಗಂಡಸಿದ್ದಿದ್ರು ನಾನಿಷ್ಟು ಸೇಫ್ ಆಗಿ ಮನೆಗೆ ಬರ್ತಾನೆ ಇರಲಿಲ್ಲ. ದೇವತ ಮನುಷ್ಯನ ಜೊತೆ ನಾನು ಹೋಗಿ ಬಂದಿದ್ದಕ್ಕೆ ನನ್ಗೆ ಈಗಲೂ ಹೆಮ್ಮೆ ಇದೆ, ಖುಷಿ ಇದೆ. ಆದರೆ ಈ ವಿಷಯ ನಾನು ಹೇಳಿದ್ರೆ ಧ್ರುವ ಅವನನ್ನು ಟಾರ್ಗೆಟ್ ಮಾಡ್ತಾನೆ ಅನ್ನೋ ಭಯಕ್ಕೆ ನಾನು ಹೇಳಿಲ್ಲ ಅಷ್ಟೆ. ಇದರಲ್ಲಿ ಏನಾದರೂ ನಾನು ತಪ್ಪು ಕಾಣಿಸಿದ್ರೆ ನನ್ನ ಇಲ್ಲೇ ಕೊಂದು ಹಾಕ್ಬಿಡಿಯಪ್ಪ. ನೋಡಿದ್ರ ನಿಜ ಅನ್ನೋ ಸುಳ್ಳು, ಹೋಗಿದಂತ ನಿಜ ತಾನೆ? ಶಟಪ್ ಧ್ರುವ, ನನ್ನ ಮಗಳು ಎಲ್ಲಿದ್ರು ಚಿನ್ನಾನೆ, ಎಲ್ಲಿದ್ರು ಬೆಂಕಿನೆ. ಅವತ್ತಿವಳು ಹಾಗೆ ಮಾಡಿಲ್ಲ ಅಂತ ಇವತ್ತು ನಿನ್ನ ಚರಣ್ ತಂಗಿನ ನಿಜ ಹೇಳೋ, ಏನು ಮಾಡಿದೀಯ ಅಂತ.